ಹಲೋ ವಿದ್ಯಾರ್ಥಿಗಳೇ, ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಎಲ್ಲ ಪಿ ಯು ಸಿ ವಿದ್ಯಾರ್ಥಿಗಳ ಒಂದು ಗುಡ್ ನ್ಯೂಸ್ ಬಂದಿದೆ. ಮಾನ್ಯ ಶ್ರೀನಾಥ ಜವರಾದ ಬಿ ಸಿ ನಾಗೇಶ್ವರ ಅವರಿಂದ. ಅದು ಏನು ಎತ್ತ, ಅದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ವಿಡಿಯೋ ತಿಳಿಸ್ಕೊಡ್ತೀನಿ. ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಅಂದರೆ ಲೈಕ್ನ ಮಾಡಿ. ಎಲ್ಲ ಪಿ ಯು ವಿದ್ಯಾರ್ಥಿಗಳು ಗುಡ್ ನ್ಯೂಸ್ ಏನಂದರೆ, ನಿಮ್ಗೆ ಆಲ್ರೆಡಿ ಗೊತ್ತಿರೋ ಹಾಗೆ ದಸರಾ ರಜೆಯನ್ನು ಘೋಷಣೆ ಮಾಡಿದ್ದಾರೆ. ಬಟ್ ದಸರಾ ರಜೆಯಲ್ಲಿ ಒಂದು ಮೇಜರ್ ಚೇಂಜಸ್ ಆಗಿದೆ. ನಿಮಗೆ 10ನೇ ತಾರೀಕು ಅಂದರೆ ಅಕ್ಟೋಬರ್ 10ರಿಂದ ಅಕ್ಟೋಬರ್ 20ರವರೆಗೆ ನಿಮಗೆ ದಸರಾ ರಜೆಯನ್ನು ಘೋಷಣೆ ಮಾಡಿದರು. ಬಟ್ ಏನು ಮಾಡಿದ್ದಾರೆ ಅಂದರೆ, ನಿಮಗೆ ಅಕ್ಟೋಬರ್ 10ರಿಂದ 20 ಈಗ ಡೌನ್ ಮಾಡಿದ್ದಾರೆ. ಅಕ್ಟೋಬರ್ 10ರಿಂದ ಅಕ್ಟೋಬರ್ 17ರವರೆಗೆ ಮಾತ್ರ ನಮಗೆ ದಸರಾ ರಜೆ ಇರುತ್ತೆ. ಇಂದಿನಿಂದ ನಮಗೆ ದಸರಾ ರಜೆ ಅನುಭವಿಸಿದ್ದಾರೆ. ಆದರೆ ವಿದ್ಯಾರ್ಥಿಗಳು ಇಂದಿನ 2 ವರ್ಷದಿಂದ ಶಾಲಾ ಕಾಲೇಜು ಬಂದ್ ಆಗಿದ್ದು, ವಿದ್ಯಾರ್ಥಿಗಳಿಗೆ ರಜಾ ಅವಶ್ಯಕತೆ ಇರಲಿಲ್ಲ. ಬಟ್ ಸಾಲಸಲು ರಜೆ ಇರೋದ ಕಾರಣ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಶಿಕ್ಷಕರು ಒತ್ತಡ ಹಾಕಿದ್ದಾರೆ. ಶಿಕ್ಷಕರ ಒತ್ತಡಕ್ಕೆ ಮೆರೆದು ಶ್ರೀನಾಥ ಸಚಿವರು 10ನೇ ತಾರೀಕಿಂದ 10ನೇ ಅಕ್ಟೋಬರ್ 10ರಿಂದ ಅಕ್ಟೋಬರ್ 17 ಗಂಟೆ ಮಾಡಿದ್ದಾರೆ. ಬಟ್ ತಮ್ಮ ಸಿಕ್ಕಿರೋ ಶಾರ್ಟ್ ಸಮಯದಲ್ಲಿ ವಿದ್ಯಾರ್ಥಿಗಳು ಅನುಭವ ಓದಬೇಕು, ಆಮೇಲೆ ಮಿಡ್ ಟರ್ಮ್ ಎಕ್ಸಾಮ್ ಮಾಡೋ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ ವಿದ್ಯಾರ್ಥಿಗಳಿಗೆ, ಪಿ ಯು ಸಿ ವಿದ್ಯಾರ್ಥಿಗಳಿಗೆ. ಅದು ಅಫಿಷಿಯಲ್ ಅನೌನ್ಸ್ಮೆಂಟ್ ಮಾಡಿಲ್ಲ. ಕಾಲೇಜ್ ಈಗಲೇ ಶುರು ಆಯಿತು, ಇಷ್ಟೇ ಮಿಡ್ ಟರ್ಮ್ ಅಂತ ಅನ್ಬೋದು. ಅದೆಲ್ಲ ನಿಮಗೆ ಮಾಹಿತಿ ನೆಕ್ಸ್ಟ್ ಕೊಡ್ತಾ ಹೋಗ್ತೀವಿ ಏನು ಎಂಥ ಮಾಹಿತಿ ಅಂತ. ದಯವಿಟ್ಟು ವೀಡಿಯೋ ಇಷ್ಟ ಪಿ ಯು ವಿದ್ಯಾರ್ಥಿಗಳು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಈ ಥರ ಹೆಚ್ಚಿನ ನೋಡಿಗಾಗಿ ಪಿ ಯು ವಿದ್ಯಾರ್ಥಿಗಳು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿಗಳು. ಸಿಗೋಣ ಮುಂದಿನ ನೋಡೋದಲ್ಲಿ.